ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೂ, ಪರಾತ್ಮನು ಸರ್ವಶಕ್ತನು ಜೀವಸ್ವರೂಪನು ಆಗಿರುವಂತ ಆನನ ಸೃಷ್ಟಿಕರ್ತನಿಂದ ಸಮಾಧಾನವು ಸಂತೋಷವು ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದ ಪ್ರಯಾಣದಲ್ಲಿ, ಈ ಕ್ರಿಸ್ತೀಯ ಜೀವಿತದಲ್ಲಿ ನಾವು ನಡೆದುಕೊಳ್ಳುತ್ತಿರುವಾಗ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು ನಮಗೆ ಅನೇಕ ಆಲೋಚನೆಗಳನ್ನು ಕೊಟ್ಟು ನಡೆಸ್ತಾ ಇರ್ತಾನೆ. ಆದ್ರೆ ಎಷ್ಟೋ ಸಾರಿ ನಾವು ಯಾಕೆ ಫೇಲುಗಳಾಗ್ತೇವೆ, ಎಷ್ಟೋ ಸಾರಿ ಯಾಕೆ ನಾವು ದೇವರ ಆಲೋಚನೆಗಳಿಗೆ ಒಳಗಾಗುವುದಿಲ್ಲ, ಯಾಕೆ ಎಷ್ಟೋ ಸಾರಿ ಇದು ದೇವರ ಆಲೋಚನೆ ಅಂತ ಹೋಗಿ ನಷ್ಟ ಅನುಭವಿಸ್ತೇವೆ? ಯಾಕೆಂತಂದ್ರೆ ದೇವರ ವಾಕ್ಯದಲ್ಲಿ ದಾವಿದನ ಬಗ್ಗೆ ಒಂದು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ ನಾನು ನೋಡುವಾಗ 3ನೇ ವಚನದಿಂದ 8ನೇ ವಚನ ಮತ್ತೆ 12ನೇ ವಚನದವರೆಗೂ ಫಿಲಿಸ್ತೀಯರು ದಾವಿದನನ್ನ ಇಸ್ರಾಯೇಲರು ರಾಜನಾಗಿ ಅಭಿಷೇಕ ಮಾಡಿದ್ದಾರೆ ಅಂತ ಹೇಳಿ ಯುದ್ಧಕ್ಕೆ ಬಂದಾಗ ಅವನು ದೇವರ ಹತ್ರ ಕೇಳ್ತಾನೆ, ಸ್ವಾಮಿ ನಾನು ಏನ್ ಮಾಡ್ಲಿ? ಆಗ ದೇವರು ಅವನಿಗೆ ಆಲೋಚನೆ ಕೊಟ್ಟ ಹಾಗೆ ಅವನು ನಡೆದಿದ್ದರಿಂದ ಅವನಿಗೆ ಜಯ ಸಿಕ್ತು, ಫಿಲಿಸ್ತೀಯರನ್ನ ಗೆದ್ದು ಬಂದ. 13ನೇ ವಚನದಲ್ಲಿ ತಿರುಗಿ ಫಿಲಿಸ್ತೀಯರು ಬರುವಾಗ ದೇವರು ಇನ್ನೊಂದು ಆಲೋಚನೆಯನ್ನು ಕೊಡ್ತಾನೆ. ಆಲೋಚನೆ ಮೇರೆಗೆ ಅವನು ನಡೆದಿದ್ದರಿಂದ, ಆಲೋಚನೆ ಮೇರೆಗೆ ಅವನು ಮುನ್ನುಗ್ಗುದ್ರಿಂದ ಅಲ್ಲಿಯೂ ಅವನಿಗೆ ಜಯ ಸಿಗ್ತದೆ. ಹಾಗಾದ್ರೆ ಈ ಎರಡು ಕಾರ್ಯಗಳಲ್ಲಿ ನಾವು ಕಂಡು ಅರ್ಥಿಕೊಳ್ಬೇಕಾಗಿರೋದು ಏನಂತಂದ್ರೆ, ದಾವೀದನು ದೇವರ ಗೈಡ್ಲೈನ್ಸ್ ತೆಗೆದುಕೊಳ್ತಾ ಇದ್ದ. ಹಿಂದಿನ ಜಯದಲ್ಲಿ, ಹಿಂದೆ ಅವನಿಗೆ ಬಿಡುಗಡೆ ಆದ ರೀತಿಯಲ್ಲಿ, ಹಿಂದೆ ದೇವರು ಯಾವ ರೀತಿ ನಡೆಸಿದ್ರು ಅದೇ ಆಲೋಚನೆ ಮೇರೆಗೆ ಮುನ್ನುಗ್ಗಲಿಲ್ಲ, ಅದೇ ಆಲೋಚನೆ ಮೇರೆಗೆ ಮುಂದೆ ಹೋಗಲಿಲ್ಲ. ತಿರುಗಿ ದೇವರನ್ನ ಕೇಳ್ತಾನೆ, ನಾನು ಯಾವ ರೀತಿ ಯುದ್ಧಕ್ಕೆ ಹೋಗ್ಲಿ ಜಯ ಸಿಗುತ್ತ ಅಂತ ಕೇಳಿದಾಗ ದೇವರು ಅದಕ್ಕಿಂತಲೂ ಇನ್ನೊಂದು ವಿಭಿನ್ನವಾದ ಆಲೋಚನೆಯನ್ನು ಕೊಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಾರಿ ದೇವರ ಮಕ್ಕಳಾದಂತ ನಾವು ಯಾಕೆ ಫೇಲ್ಯೂರ್ಗಳಾಗ್ತಾ ಇದೀವಿ ಅಂತಂದ್ರೆ, ದೇವರು ಹಿಂದೆ ಯಾವುದೋ ಒಂದು ಅದ್ಭುತವನ್ನು ಮಾಡಿರ್ತಾನೆ, ಹಿಂದೆ ದೇವರು ಹೇಗೋ ನಮ್ಮನ್ನ ವಿಶೇಷವಾಗಿ ನಡೆಸಿರ್ತಾನೆ, ಹಿಂದೆ ಯಾವುದೋ ಅತಿಶಯ ನಡೆಸಿರ್ತಾನೆ, ಹಿಂದೆ ಯಾವುದೋ ಕಾರ್ಯದಲ್ಲಿ ಜಯ ಕೊಟ್ಟಿರ್ತಾನೆ, ಹಿಂದೆ ಯಾವುದೋ ಸಂಗತಿಯಲ್ಲಿ ನಮಗೆ ಪೂರ್ಣ ಬಿಡುಗಡೆಯನ್ನ ವಿಮೋಚನೆಯನ್ನು ಕೊಟ್ಟಿರ್ತಾನೆ. ಆ ಮುನ್ನ ಅದೇ ಬಿಡುಗಡೆಯಲ್ಲಿ, ಅದೇ ವಿಮೋಚನೆಯಲ್ಲಿ, ಅದೇ ಅದ್ಭುತವನ್ನ ನಾವು ಮುಂದುವರಿಸಿಕೊಂಡು ಮುಂದೆ ಬರ್ತಕ್ಕಂಥ ಸವಾಲುಗಳನ್ನು ಕೂಡ ಅದೇ ರೀತಿ ನಾವು ಮುನ್ನಡೆಸಿಕೊಂಡು ಹೋಗ್ತೇವೆ. ಅನಾರೋಗ್ಯಗಳು ಬಂದಿರುತ್ತೆ, ಹಿಂದೆ ದೇವರು ಯಾವ ರೀತಿ ಯಾವುದೋ ಒಂದು ರೀತಿ ಆರೋಗ್ಯವನ್ನು ಕೊಟ್ಟಿರ್ತಾನೆ, ಅದೇ ರೀತಿ ಅದೇ ಮೆಥಡ್ ಅನ್ನ ತೆಗೆದುಕೊಳ್ಳಕ್ಕೆ ಹೋಗ್ತೇವೆ. ನೋ, ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರ ಬಳಿ ಆತನು ಆಲೋಚನಾಕರ್ತನು, ಆತನ ಬಳಿ ಅನೇಕ ವಿಧವಾದ ಆಲೋಚನೆಗಳಿದೆ, ಅತಿಶ್ರೇಷ್ಠವಾದ ಆಲೋಚನೆಗಳಿದೆ. ಒಂದು ಆಲೋಚನೆಗಿಂತ ಇನ್ನೊಂದು ಆಲೋಚನೆ ವಿಭಿನ್ನವಾದದ್ದು, ಒಂದು ಆಲೋಚನೆಗಿಂತ ಇನ್ನೊಂದು ಆಲೋಚನೆ ಶ್ರೇಷ್ಠವಾದದ್ದು, ಒಂದು ಆಲೋಚನೆಗಿಂತ ಇನ್ನೊಂದು ಆಲೋಚನೆ ಉನ್ನತ ಮಟ್ಟಕ್ಕೆ ನಡೆಸುವಂಥದ್ದು. ಅದು ದೇವ ಜನರಾದಂತ ನಾವು ಹಿಂದಿನ ವಿಜಯದಲ್ಲಿ, ಹಿಂದಿನ ಜಯೋತ್ಸವದಲ್ಲಿ, ಹಿಂದಿನ ಅದ್ಭುತಗಳಲ್ಲಿ, ಹಿಂದಿನ ಕಾರ್ಯಗಳು ದೇವರು ನಡೆಸಿದಂತ ವಿಧಾನಗಳಲ್ಲಿಯೇ ಮುಂದೆ ಬರ್ತಕ್ಕಂತ ಸಮಸ್ಯೆಗಳನ್ನ ಎದುರುಕೊಂಡು ಅದೇ ಒಂದು ಮೆಥಡ್ ಅನ್ನು ಉಪಯೋಗಿಸ್ಲಿಕ್ಕೆ ಹೋಗ್ತೇವೆ. ಇಲ್ಲ, ದೇವರ ಸಮ್ಮುಖದಲ್ಲಿ ಪ್ರತಿ ಸಾರಿ ಕುಳಿತು ದೇವರ ಹತ್ರ ಕೇಳಿದ್ರೆ, ದೇವರೇ ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಾಗಬಾರ್ದು, ನನ್ನ ಮಾತು ನಿನ್ನ ಮಾತಾಗಬಾರ್ದು, ಬದಲಾಗಿ ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಾಗಬೇಕು, ನಿನ್ನ ಮಾತು ನಿನ್ನ ಮಾರ್ಗದರ್ಶನ ನನಗೆ ಬೇಕು ಅಂತ ನೀವು ಯಾವಾಗ ಕೇಳ್ತೀರೋ ಆಗ ದೇವರು ವಿಶೇಷವಾದ ಅದ್ಭುತವಾದ ಆಲೋಚನೆಗಳು ಕೊಟ್ಟು ನಡೆಸ್ತಾರೆ. ಈಗ ಅರ್ಥ ಆಗಿರ್ಬೇಕು ಅನ್ಸುತ್ತೆ ನಿಮಗೆ, ಯಾಕೆ ನಮ್ಮ ಜೀವನದಲ್ಲಿ ಫೇಲ್ಯೂರ್ಗಳಾಗ್ತಾ ಇದ್ದೇವೆ, ಬಿಸ್ನೆಸ್ ನಲ್ಲಿ ಯಾಕೆ ಫೇಲ್ಯೂರ್ಗಳಾಗ್ತಾ ಇದ್ದೇವೆ, ಯಾಕೆ ನಮ್ಮ ಬದುಕಿನಲ್ಲಿ ಅನೇಕ ಸಾರಿ ಜಯದ ಮೇಲೆ ಜಯ ಪಡೀಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ಹಿಂದಿನ ಯಾವುದೇ ಸಂಗತಿಗಳಲ್ಲಿ, ಹಿಂದಿನ ಜಯದಲ್ಲಿ ಮುನ್ನುಗ್ಗಬೇಡ. ಯೋಶುವನಿಗೆ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ, ಯೋಶುವನ ನಾಯಕತ್ವದಲ್ಲಿ ಅನೇಕ ಅದ್ಭುತಗಳು, ಅತಿಶಯಗಳು, ಮಹತ್ಕಾರ್ಯಗಳು ನಡೀತು. ಆದ್ರೆ ಶತ್ರು ದೇಶದೊಳಗಿಂದ ಕುಯುಕ್ತಿ ಮಾಡಿದಂತ ಕೆಲವು ಆ ದೇಶದ ಜನರು ಬಂದಾಗ ಅವನು ದೇವರನ್ನ ಕೇಳಲಿಲ್ಲ. ಹಿಂದೆ ದೇವರು ಜಯ ಕೊಟ್ಟಿದ್ದಾನೆ, ಎಷ್ಟೋ ಸೀಕ್ರೆಟ್ ಗಳನ್ನ ದೇವರು ರಿವೀಲ್ ಮಾಡಿದ್ದಾನೆ, ಅದರೊಂದಿಗೆ ಮುನ್ನುಗ್ಗಿದ್ರು. ಆದ್ರೆ ಆ ದೇಶದ ಜನರ ಜೊತೆ ಒಪ್ಪಂದ ಮಾಡಿಕೊಂಡ್ರು. ಅದೇ ರೀತಿ ಎಷ್ಟೋ ದೇವರ ಮಕ್ಕಳುಗಳು, ದೇವ ಜನರು, ದೇವ ಸೇವಕರುಗಳು ಹಿಂದಿನ ಮೆಥೆಡ್ಗಳಲ್ಲಿ, ದೇವರು ನಡೆಸಿದಂತ ವಿಧಾನಗಳಲ್ಲಿಯೇ ಇನ್ನೊಂದು ಸಮಸ್ಯೆಯನ್ನು ಎದುರುಗೊಳ್ಳಿಕ್ಕೆ ಹೋಗ್ತೇವೆ, ಶತ್ರುಗಳ ಮುಂದೆ ಹೋಗ್ಲಿಕ್ಕೆ ಹೋಗ್ತೇವೆ. ಇಲ್ಲ, ದೇವರ ಆಲೋಚನೆ ಮೇರೆಗೆ ನಡೆಯುವಂಥದ್ದು ಬಹಳ ಪ್ರಾಮುಖ್ಯ. ಯೆಶಾಯನು ಬರೆದ ಪ್ರವಾದ ಗ್ರಂಥದಲ್ಲಿ ದೇವರು ವಾಕ್ಯ ಈ ರೀತಿ ಬರ್ತಿದೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗ ಶ್ರೇಷ್ಠವಾಗಿದೆ, ನಿನ್ನ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಶ್ರೇಷ್ಠವಾಗಿದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ಬರ್ತಿದೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಕುಟುಂಬ ವಿಚಾರವಾಗಿ, ನಿನ್ನ ವೈಯಕ್ತಿಕ ವಿಚಾರವಾಗಿ, ನಿನ್ನ ಎಜುಕೇಶನ್ ವಿಚಾರವಾಗಿ, ನಿನ್ನ ಬಿಸಿನೆಸ್ ವಿಚಾರವಾಗಿ, ನಿನ್ನ ಸೇವೆ ವಿಚಾರವಾಗಿ
ದೇವರ ಆಲೋಚನೆ ಪಡ್ಕೊಂಡು ಮುಂದೆ ಸಾಗುವಂಥದ್ದು ಬಹಳ ಪ್ರಾಮುಖ್ಯ. ನಾನು ರಾಜನಗುಂಟೆ ಪ್ರದೇಶದಲ್ಲಿ ಸೇವೆಗೆ ಬಂದಾಗ, ನಾನು ಬೆಂಗಳೂರು ಪಟ್ಟಣವನ್ನ ಬಿಟ್ಟು ರಾಜನಗುಂಟೆಗೆ ಸೇವೆಗೆ ಬಂದಾಗ ಅನೇಕ ಅನುಭವಗಳು ದೇವರನ್ನು ಕೊಟ್ಟಿದ್ರು, ಅನೇಕ ಸೇವೆಯ ಅನುಭವಗಳನ್ನು ಕೊಟ್ಟಿದ್ರು. ಆ ಅನುಭವದಲ್ಲೇ ಮುಂದೆ ಹೋಗ್ಲಿಕ್ಕೆ ನೋಡಿದೆ. ದೇವರು ಅನೇಕ ವರ್ಷಗಳ ಸೇವೆಯಲ್ಲಿ ನಾವು ಕಂಡಂತದ್ದು, ನಾವು ನೋಡಿದಂಥದ್ದು, ನಾವು ಮಾಡುವಂತ ಸೇವೆಯ ಮೆಥಡ್ಗಳನ್ನೇ ತೆಗೆದುಕೊಂಡು ಸೇವೆ ಮಾಡ್ಲಿಕ್ಕೆ ಹೊರಟೆ. ಆಗಲಿಲ್ಲ, ಕಷ್ಟ ಅನುಭವಿಸಿದ್ವು. ಕೊನೆಗೆ ನಾವು ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡಿದೆ, ದೇವರೇ ನಾನು ಯಾವ ಹಳ್ಳಿಗೆ ಹೋಗ್ಬೇಕು, ನಾನು ಯಾರನ್ನ ಭೇಟಿ ಮಾಡಬೇಕು, ನಾನು ಈಗ ಯಾವ ಊರಿಗೆ ಸುವಾರ್ತೆ ಸಾರಬೇಕು. ದೇವರ ಆಲೋಚನೆ ಪಡ್ಕೊಂಡು, ದೇವರ ಮಾರ್ಗದರ್ಶನ ಪಡ್ಕೊಂಡಾಗ ದೇವರು ನನಗೆ ಮಾರ್ಗಗಳನ್ನು ತೋರಿಸಿದ್ರು, ದೇವರು ನನಗೆ ಆಲೋಚನೆಗಳನ್ನು ಕೊಟ್ಟರು. ಒಂದೊಂದು ಪ್ರದೇಶಕ್ಕೆ ಹೋಗುವಾಗ ವಿಧ ವಿಧವಾದಂತಹ ಆಲೋಚನೆಗಳು ಕೊಟ್ಟು, ವಿಧ ವಿಧವಾದಂತಹ ಯೋಚನೆಗಳನ್ನ ನಾನು ಹೃದಯದಲ್ಲಿ ಆತ್ಮಗಳನ್ನ ಗೆಲ್ಲಲಿಕ್ಕೆ ಸಹಾಯ ಮಾಡಿದ್ರು. ಇವತ್ತು ನಿನ್ನ ಸೇವಾ ಜೀವಿತದಲ್ಲಿ ಕೂಡ ಒಂದು ವೇಳೆ ನಿನ್ನ ಆಲೋಚನೆ ಮೇರೆಗೆ ಸೇವೆ ಮಾಡ್ತಿದ್ದಿರ್ಬೋದು, ನಿನ್ನ ಮಾತಿನ ಮೇರೆಗೆ ಸೇವೆ ಮಾಡ್ತಿದ್ದಿರ್ಬೋದು, ನಿನ್ನ ಸ್ವಂತ ಇಚ್ಛೆ ಮೇರೆಗೆ ಸೇವೆ ಮಾಡ್ತಿದ್ದಿರ್ಬೋದು, ಅಥವಾ ಅನೇಕ ವರ್ಷಗಳು ಸೇವೆಯ ಅನುಭವ ಆಗಿರೋದ್ರಿಂದ, ಅನೇಕ ಕಾರ್ಯಗಳನ್ನ ಕಂಡಿದ್ರಿಂದ ಅದೇ ಮೆಥಡ್ನ ಸೇವೆ ಮಾಡ್ಲಿಕ್ಕೆ ಹೋಗ್ತಿದ್ದಿರ್ಬೋದು, ನೀನು ಕೆಳಗಡೆ ಬರ್ತಾ ಇದ್ದಿರ್ಬೋದು. ಈಗ ದೇವರ ಆಲೋಚನೆ ಕೇಳು, ಪ್ರತಿ ಸಾರಿ ಮೊಣಕಾಲು ದೇವರ ಆಲೋಚನೆ ಕೇಳು, ಪ್ರತಿ ಸಾರಿ ದೇವರ ಉದ್ದೇಶವನ್ನ ಕೇಳ್ಕೋ, ದೇವರ ನಿನ್ನ ಚಿತ್ತವೇನೆಂಬುದಾಗಿ ದೇವರನ್ನ ಕೇಳು. ನಿನ್ನ ಬಿಸಿನೆಸ್ ನಲ್ಲಿ ಅನೇಕ ಬಿಸಿನೆಸ್ ಗಳು ಮುಂದೆ ಹೋಗ್ತಾ ಇದೆ, ನಿನ್ನ ಬಿಸಿನೆಸ್ ನಲ್ಲಿ ನೀನ್ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಲಾಭದಾಯಕವಾದ ಕಾರ್ಯಗಳು ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ನಷ್ಟವೇ ಮಾತ್ರವಲ್ಲದೆ ನೀನು ಹಾಕುವಂತದಕ್ಕೆ ಸರಿಯಾಗಿ ಲಾಭದಾಯಕವಾದಂತ ಆ ಬೆನಿಫಿಟ್ಸ್ ಗಳು ನಿನಗೆ ಸಿಗ್ತಾ ಇಲ್ಲ, ಆ ಪ್ರಾಫಿಟ್ ನಿನ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ನೀನ್ ಎಲ್ಲೋ ಒಂದು ವೇಳೆ ಪ್ರಾರ್ಥನೆ ಮಾಡ್ತಿದ್ದಿರ್ಬೋದು, ಮಾತ್ರವಲ್ಲದೆ ನೀನ್ ಬೈಬಲ್ ಓದ್ತಿದ್ದಿರ್ಬೋದು, ದೇವರಿಗೆ ಇಷ್ಟವಾಗಿ ನಡೀತಿದ್ದಿರ್ಬೋದು, ಆದ್ರೆ ದೇವರನ್ನ ಕೇಳಿ ಮಾಡದೇ ಇದ್ದಿರ್ಬೋದು, ದೇವರ ಆಲೋಚನೆ ಮೇರೆಗೆ ಮಾಡದೇ ಇದ್ದಿರ್ಬೋದು. ಈಗ ನಿನ್ನ ಬಿಸಿನೆಸ್ ಅನ್ನ ಪ್ರತಿದಿನ ನಿನ್ನ ಬಿಸಿನೆಸ್ ಸೆಂಟರ್ಗೆ ಹೋಗ್ತೀಯಾ, ಯಾವುದೇ ಬಿಸಿನೆಸ್ ನೀನ್ ಮಾಡ್ತಾ ಇರೋ ಬಿಸಿನೆಸ್ ಸೆಂಟರ್ಗೆ ಹೋಗ್ತೀಯಾ, ಫಸ್ಟ್ ಮಣಕಾಲೂರು ದೇವರನ್ನ ಕೇಳು, ಸ್ವಾಮಿ ಈ ದಿನ ನಿನ್ ಚಿತ್ತದ ಮೇರೆಗೆ ನಡೆಸು, ನಿನ್ನ ಆಲೋಚನೆ ಮೇರೆಗೆ ನಡೆಸು, ಲಾಭದಾಯಕವಾದ ಕಾರ್ಯಗಳನ್ನ ಹೇಗೆ ನಾನು ಬಿಸಿನೆಸ್ ನಲ್ಲಿ ಕಾಣಬೇಕು, ಲಾಭವನ್ನ ಯಾವ ರೀತಿ ಪಡ್ಕೊಳ್ಬೇಕೆಂಬ ಸದುಪಾಯವನ್ನ ಆಲೋಚನೆಗಳನ್ನ ನಾನು ಹೃದಯದಲ್ಲಿ ಹಾಕಿ ಸ್ವಾಮಿ ಅಂತ ಹೇಳಿ ಮಣಕಾಲೂರಿ ಪ್ರಾರ್ಥನೆ ಮಾಡು. ಆ ದಿನವೆಲ್ಲ ನಿಮ್ಗೆ ಲಾಭದಾಯಕವಾದ ಕಾರ್ಯವನ್ನು ಕಾಣ್ತೀಯ. ದೇವರು ಹೊಸ ಹೊಸ ಆಲೋಚನೆಗಳು ಕೊಡ್ತಾರೆ, ಯಾಕಂದ್ರೆ ಆತನ ಬೊಕ್ಕಸದೊಳಗೆ, ಆತನ ಸಾನ್ನಿಧ್ಯದಲ್ಲಿ ಆತನ ಪರಾಕ್ರಮಶಾಲಿಯುವುದು ಆಲೋಚನಾಕರ್ತನವುದು, ಆತನ ಹತ್ರ ವಿಶೇಷವಾದ ಆಲೋಚನೆಗಳುಂಟು. ಒಂದಕ್ಕಿಂತ ಒಂದು ವಿಶೇಷವಾಗಿದೆ, ಒಂದು ಆಲೋಚನೆಗಿಂತ ಇನ್ನೊಂದು ಆಲೋಚನೆ ಅದ್ಭುತವಾಗಿದೆ. ಅವರ ಆಲೋಚನೆ ಪಟ್ಕೊಂಡು ಬಿಸಿನೆಸ್ ಮಾಡಿ. ಭವಿಷ್ಯದಲ್ಲಿ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇದೆಯಾ, ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಇದೆಯಾ? ದೇವರ ಸಾನ್ನಿಧ್ಯದಲ್ಲಿ ಕುಳಿತು ನಿನ್ನ ಭವಿಷ್ಯದ ಬಗ್ಗೆ ದೇವರನ್ನ ಕೇಳು. ನನ್ನ 15 ವಯಸ್ಸಿಗೆ ನಾನು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡೆ, ನನ್ನ ರಕ್ಷಕನಾದ ದೇವರನ್ನ ಅಂಗೀಕರಿಸಿಕೊಂಡೆ. 17ನೇ ವಯಸ್ಸಿಗೆ ನಾನು ಪರಿಪೂರ್ಣ ಸೇವೆಗೆ ಬಂದೆ. ನನ್ನ ಜೀವಿತ ನರಕ ಯಾತನೆಯಾಗಿತ್ತು, ನನ್ನ ಬದುಕು ನಾಶಕರವಾಗಿತ್ತು. ಯೇಸು ಕ್ರಿಸ್ತನ ಪ್ರೀತಿಯನ್ನು ಅರಿಯದೆ, ದೇವರ ದಯೆಯನ್ನು ಅರಿಯದೆ ನಾಶನದ ಮಾರ್ಗದಲ್ಲಿದ್ದೆನು. ಆ ಸಂದರ್ಭದಲ್ಲಿ ಮರಣಾವಸ್ಥೆಯಲ್ಲಿದ್ದಾಗ ಎಲ್ಲ ಕಣ್ಣು ನಿರೀಕ್ಷೆ ಇಲ್ಲದೆ ನಿರಾಶವಾಗಿ ಕುಳಿತಿದ್ದಂತ ಸಂದರ್ಭದಲ್ಲಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ನನ್ನ ಬದುಕಿಗೊಂದು ಬೆಳಕಾಗಿ ಬಂದ, ನನ್ನ ಜೀವಿತಕ್ಕೊಂದು ಬೆಳಕಾಗಿ ಬಂದ, ನನ್ನ ಪರಿಸ್ಥಿತಿಯನ್ನ ಬದಲಾಯಿಸಿದ, ಅನಾರೋಗ್ಯಗಳಿಂದ ಬಿಡುಗಡೆ ಮಾಡಿದ. ಆಗಲೇ ನಾನು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ನನ್ನ ಬದುಕನ್ನ ಯೇಸುವಿಗೆ ಕೊಟ್ಟಾಗ ಭವಿಷ್ಯದ ಬಗ್ಗೆ ಭಯ, ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲ. ಕುಟುಂಬಸ್ಥರೆಲ್ಲರೂ ವಿರೋಧವಾದರು, ಜನರೆಲ್ಲರೂ ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಾಗ ಹಳ್ಳಿಯಲ್ಲಿ ಸಮಾಜದಲ್ಲಿ ಸಂಬಂಧಿಕರು ವಿರುದ್ಧವಾಗಿ ಎದ್ದರು. ಆದ್ರೆ ನಾನು ಯೇಸು ಕ್ರಿಸ್ತನಿಗೆ ನನ್ನ ಜೀವಿತ ಒಪ್ಪಿಸಿಕೊಟ್ಟೆ, ಸೇವೆಗಾಗಿ ದೇವರು ಒಪ್ಪಿಸಿಕೊಟ್ಟು ಅಳ್ತಾ ದೇವರ ಸಮ್ಮುಖದಲ್ಲಿ ಅಳತೊಡಗಿದೆ. ಪ್ರಭುವೇ, ಯೇಸಪ್ಪಾ, ಅಪ್ಪಾ, ನನ್ನ ಭವಿಷ್ಯ ಏನು, ನನ್ನ ಮುಂದಿನ ಜೀವಿತ ಏನು, ನನ್ನ ಬದುಕು ಏನು, ನನ್ನ ಯಾರು ನಡೆಸ್ತಾರಪ್ಪ, ನನ್ನ ಭವಿಷ್ಯ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲಪ್ಪ, ನನ್ನ ಭವಿಷ್ಯದಲ್ಲಿ ನಡೆಸೋರು ಮುಂದೆ ಇಲ್ಲಪ್ಪ, ನನ್ನ ಕೈಯಲ್ಲಿ ನಡೆಸೋರು ಇಲ್ಲಪ್ಪ, ಈಗ ನನ್ನ ಭವಿಷ್ಯ ಏನಪ್ಪ ಅಂದಾಗ ಅವರು ನನಗೆ ಭವಿಷ್ಯದ ಬಗ್ಗೆ ಮಾತನಾಡಿದ್ರು, ನನ್ನ ಜೀವಿತದ ಬಗ್ಗೆ ಮಾತನಾಡಿದ್ರು, ಅವರು ಆಲೋಚನೆ ಕೊಟ್ಟರು, ಅವರು ಮಾರ್ಗದರ್ಶನ ಕೊಟ್ಟರು. ಅದರಿಂದ ಬಂದದ್ರಿಂದ ಈ ದಿನವೂ ಕತ್ತಲಲ್ಲಿದ್ದೇನೆ, ಸೇವೆಯಲ್ಲಿದ್ದೇನೆ. ಈ ದಿನ ನೀನು ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇದೆಯಾ? ಭವಿಷ್ಯದ ಬಗ್ಗೆ ಯಾವ ಆಲೋಚನೆಗಳು ಸಿಗ್ತಾ ಇಲ್ವಾ? ಒಳ್ಳೆ ಯೋಚನೆಗಳು ಸಿಗ್ತಾ ಇಲ್ವಾ? ಎಲ್ಲರೂ ದಾರಿ ತಪ್ಪಿಸುವ ಆಲೋಚನೆಗಳು ಕೊಡ್ತಾ ಇದ್ದಾರಾ? ಸುಳ್ಳಾದಂತ ಆಲೋಚನೆಗಳು ಕೊಡ್ತಾ ಇದ್ದಾರಾ? ಭಯ ಪಡ್ಬೇಡ, ದೇವರ ಸಮ್ಮುಖದಲ್ಲಿ ಕೂತು ದೇವರ ಕಾಳು, ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಕೇಳು, ಸ್ವಾಮಿ ನನ್ನ ಬಗ್ಗೆ ನಿನ್ನ ಆಲೋಚನೆ ಏನು? ದೇವರು ಉತ್ತಮವಾದ ಆಲೋಚನೆ ಇಟ್ಕೊಂಡಿದ್ದಾರೆ. ಯೆರೆಮೀಯನು ಬರೆದ ಪತ್ರಿಕೆಯಲ್ಲಿ ಬರೆದಿರುವ ಪ್ರಕಾರ ನಾನು ನಿಮ್ಮ ಬಗ್ಗೆ ಇಟ್ಟುಕೊಂಡಿರುವ ಆಲೋಚನೆಗಳು ನಾನೇ ಬಲ್ಲೆನು,
ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ನಿನ್ನ ಬಗ್ಗೆ ದೇವರು ಉನ್ನತವಾದ ಆಲೋಚನೆಗಳು ಇಟ್ಕೊಂಡಿದ್ದಾನೆ, ಶ್ರೇಷ್ಠವಾದ ಆಲೋಚನೆ ಇಟ್ಕೊಂಡಿದ್ದಾನೆ. ಭಯಪಡಬೇಡ ಸಹೋದರ. ಎಜುಕೇಶನ್ ವಿಷಯದಲ್ಲಿ ಗೊಂದಲ, ಎಜುಕೇಶನ್ ವಿಷಯದಲ್ಲಿ ಗೊಂದಲದಲ್ಲಿ ಇದೆಯಾ? ಏನ್ ಮಾಡ್ಬೇಕು, ಯಾವ ಕೋರ್ಸ್ ತೆಗೆದುಕೊಳ್ಬೇಕು, ಯಾನ್ ತೆಗೆದುಕೊಂಡಿರುವಂತ ಕೋರ್ಸ್ ಸರಿನಾ ಸರಿ ಅಲ್ವಾ, ನಾನು ಮಾಡ್ತಂತ ಎಜುಕೇಶನ್ ಸರಿನಾ ಸರಿ ಅಲ್ವಾ, ನಾನು ನಿಜವಾಗ್ಲೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೇನಾ, ನನ್ನ ಎಜುಕೇಶನ್ ಅಲ್ಲಿ ನಾನು ಮುಂದೆ ಬರ್ತೇನಾ, ಎಜುಕೇಶನ್ ನಾನು ಸಕ್ಸಸ್ ಆಗ್ತೇನೆ ಎಂಬುದಾಗಿ ನೀನು ಕಡವಳದಲ್ಲಿರ್ಬೋದು. ಸಹೋದರ ಸಹೋದರಿ ಭಯಪಡಬೇಡ. ನಿನ್ನ ಎಜುಕೇಶನ್ ವಿಷಯದಲ್ಲಿ ದೇವರ ಆಲೋಚನೆ ಕೇಳು. ಅವರು ತಕ್ಕ ಆಲೋಚನೆ ಕೊಡ್ತಾನೆ, ಸರಿಯಾದ ಆಲೋಚನೆ ಕೊಡ್ತಾನೆ, ಉತ್ತಮ ಆಲೋಚನೆ ಕೊಡ್ತಾನೆ, ಅಭಿವೃದ್ಧಿಯ ಆಲೋಚನೆ ಕೊಡ್ತಾನೆ. ಆದುದರಿಂದ ದೇವರ ಆಲೋಚನೆ ಮರೆಗೆ ಮುಂದೆ ಸಾಗು. ದೇವರ ಹತ್ರ ಪ್ರತಿದಿನ ಕುಳಿತು ದೇವರನ್ನ ಕೇಳು, ನಿನ್ನ ಆಲೋಚನೆ ಏನಪ್ಪ, ನನಗೆ ಆಲೋಚನೆ ಕೊಡು. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಕೀರ್ತನೆಗಳನ್ನು ಬರೀತಾನೆ, ಆತ ನನಗೆ ನಡಿಬೇಕಾದಂತ ಮಾರ್ಗಕ್ಕೆ ತಕ್ಕ ಹಾಗೆ ನನ್ನ ನಡೆಸ್ತಾನೆ, ನಡಿಬೇಕಾದ ಮಾರ್ಗಕ್ಕೆ ತಕ್ಕಂತೆ ನಡೆಸ್ತಾನೆ. ಭಯಪಡಬೇಡ. ಎಷ್ಟು ಜನ ಯಾವ ರೀತಿ ಇತ್ತೋ, ಎಷ್ಟು ಜನ ಅನೇಕರ ಆಲೋಚನೆ ಕೇಳಿ ತಪ್ಪಾದ ಮಾರ್ಗದಲ್ಲಿ ಹೋಗಿದ್ದಿರ್ಬೋದು, ಅನೇಕರ ಮಿಸ್ಗೈಡ್ ಕೌನ್ಸಿಲಿಂಗ್ ತೆಗೆದುಕೊಂಡಿರ್ಬೋದು. ಈಗ ದೇವರ ಕೌನ್ಸಿಲಿಂಗ್ ಬಾ, ದೇವರ ಆಲೋಚನೆ ಸಭೆಗೆ ಬಾ. ಅವರು ಉನ್ನತವಾದ ದೇವರು, ನಿನಗೆ ಒಳ್ಳೆ ಆಲೋಚನೆ ಕೊಡ್ತಾನೆ, ಉತ್ತಮ ಆಲೋಚನೆ ಕೊಟ್ಟು ಅಭಿವೃದ್ಧಿಯ ಮಾರ್ಗವನ್ನು ಬೋಧಿಸ್ತಾನೆ, ಶ್ರೇಷ್ಠ ಮಾರ್ಗವನ್ನು ಬೋಧಿಸ್ತಾನೆ, ಉನ್ನತ ಮಾರ್ಗವನ್ನು ಬೋಧಿಸ್ತಾನೆ, ನಿನ್ನನ್ನು ಉನ್ನತ ಸ್ಥಿತಿಗೆ ನಡೆಸುವ ಮಾರ್ಗವನ್ನು ನೀನು ಬೋಧಿಸ್ತಾನೆ. ಭಯಪಡಬೇಡ, ದೇವರು ನಿನಗೆ ಶ್ರೇಷ್ಠ ಮಾರ್ಗವನ್ನು ಇಟ್ಟಿದ್ದಾನೆ, ಶ್ರೇಷ್ಠ ಜೀವಿತ ಇಟ್ಟಿದ್ದಾನೆ. ಆತನ ಮಾರ್ಗದರ್ಶನದಲ್ಲಿ ಮುಂದೆ ಸಾಗು, ಆತ ನಿನ್ನ ನಡೆಸೇ ನಡೆಸ್ತಾನೆ. ಪ್ರತಿದಿನ ಮುಂಜಾನೆ ದೇವರ ಸಮ್ಮುಖದಲ್ಲಿ ಕೂತು ಅವರನ್ನ ಬಳಿ ಪ್ರಾರ್ಥಿಸು, ಆ ಪ್ರಾರ್ಥನೆಗೆ ಅವನು ಉತ್ತರ ಕೊಡ್ತಾನೆ. ಆದ್ದರಿಂದ ದಾವೀದನ ಹಾಗೆ ಪ್ರತಿ ಸಾರಿಯೂ, ಪ್ರತಿ ಕಾಲದಲ್ಲಿಯೂ, ಪ್ರತಿ ಸಂದರ್ಭದಲ್ಲಿಯೂ ದೇವರೇ ನಿನ್ನ ಆಲೋಚನೆ ಏನು, ಹೇಗೆ ನಡಿಬೇಕಪ್ಪ, ಮುಂದೆ ಏನಪ್ಪ ಅಂತ ಕೇಳುವಾಗ ಅವರೇ ನಿನ್ನ ನಡೆಸ್ತಾರೆ, ಆಶೀರ್ವದಿಸ್ತಾರೆ. ಅವರ ಆಲೋಚನೆ ಯಾರು ನಡೀತಾರೋ ಅವ್ರು ಸಕ್ಸಸ್ ಆಗ್ತಾರೆ, ಅವರ ಆಲೋಚನೆ ಯಾರು ನಡೀತಾರೋ ಅವ್ರಿಗೆ ಎಲ್ಲಾ ಕಾರ್ಯಗಳಲ್ಲಿ ಜಯ ಸಿಗುತ್ತೆ, ಅವರ ಆಲೋಚನೆ ಯಾರು ನಡೀತಾರೋ ಅವ್ರು ಎಲ್ಲದರೂ ಅಭಿವೃದ್ಧಿ ಕಾಣ್ತಾರೆ, ಅವರ ಆಲೋಚನೆ ಯಾರು ನಡೀತಾರೋ ಅವ್ರು ಎಲ್ಲಾ ಕಾರ್ಯಗಳಲ್ಲಿಯೂ ವಿಜಯೋತ್ಸವವನ್ನು ಅನುಭವಿಸಿ, ಆಶೀರ್ವಾದಗಳನ್ನು ಅನುಭವಿಸಿ, ಉತ್ತಮ ಮಟ್ಟಕ್ಕೆ ಬಂದು ಅವರ ನಾಮವನ್ನೇ ಘನಪಡಿಸ್ತಾರೆ, ಅವರ ನಾಮವನ್ನೇ ಉನ್ನತಕ್ಕೆ ಏರಿಸ್ತಾರೆ. ನೀನು ಕೂಡ ಅವರ ಆಲೋಚನೆ ಕೇಳಲು ಸಿದ್ಧ ಇದೆಯಾ? ಪ್ರತಿ ಮುಂಜಾನೆ ಎಂದು ಅವರು ಪಾದದಲ್ಲಿ ಕುಳಿತು ಅವರ ಆಲೋಚನೆ ಕೇಳಿ ಮುಂದೆ ಸಾಗು, ಅವರನ್ನ ನಡೆಸ್ತಾರೆ. ಗಾಡ್ ಬ್ಲೆಸ್ ಯು.